ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನದಲ್ಲಿ ಸಿ ಇ ಟಿ ಆಪ್ಷನ್ ಇಂಟರ್ವ್ಯೂಲಿ ಏನು ಮಾಡಬೇಕು, ಏನು ಮಾಡಬಾರದು, ಡೂಸ್ ಆ್ಯಂಡ್ ಡಾಟ್ಸ್ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ನೇ ಕೂಡ ಮಾಡ್ಬೋದು. ಬಂದು ವಿಡಿಯೋ ಶುರು ಮಾಡೋಣ. ಇಲ್ಲಿ ಏನೇನು ಮಾಡಬೇಕು, ಏನೇನು ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲು ಏನೇನು ಮಾಡಬೇಕು ಅಂತ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಫುಲ್ನ ನೋಡಿ. ಇಲ್ಲಿ ಸೀಕ್ರೆಟ್ ಕೀ ಬಂದ್ಬಿಟ್ಟು ಮ್ಯಾಂಡೇಟ್ರಿ ಆಗಿರುತ್ತೆ. ಸೀಕ್ರೆಟ್ ಕೀಯನ್ನು ನಿಮಗೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲರದ್ದು ಕೂಡ ಕಂಪ್ಲೀಟ್ ಆದ ನಂತರ ನಿಮಗೆ ಲಿಂಕ್ ಜನರೇಟ್ ಮಾಡ್ತಾರೆ. ಆಗ ನೀವು ಕೆ ವೆಬ್ಸೈಟ್ಗೆ ಹೋಗಿ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ಪನ್ನು ಕೂಡ ಡೌನ್ಲೋಡ್ ಮಾಡ್ಬೇಕಾಗುತ್ತೆ. ಆ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ನಿಮಗೆ ಸೀಕ್ರೆಟ್ ಕೀ ಇರ್ತದೆ. ಈ ಸೀಕ್ರೆಟ್ ಕೀ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ವರೆಗೂ ಕೂಡ ಎಂಡ್ವರೆಗೂ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿ ಇಲ್ಲಿ ತಿಳಿಸಿದ್ದಾರೆ. ಅಂದರೆ ಸೀಕ್ರೆಟ್ ಕೀ ಇಲ್ಲಿ ಆಪ್ಷನ್ ಎಂಟ್ರಿ ಪ್ರೊಸೆಸ್ ಶುರು ಮಾಡೋಕ್ಕಿಂತ ವಿದ್ಯಾರ್ಥಿಗಳಿಗೆ ಕೆಲವೊಂದು ಪ್ರಿಯಾರಿಟಿಯನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮೊದಲು ವಿದ್ಯಾರ್ಥಿಗಳು ಲಿಸ್ಟ್ ಮಾಡ್ಕೋಬೇಕಾಗುತ್ತೆ, ಯಾವ ಕಾಲೇಜಸ್ಗೆ ಹೋಗ್ಬೇಕು ಅಂತ ಪ್ಲಾನಿಂಗ್ ಮಾಡಬೇಕಾಗುತ್ತೆ. ಕಳೆದ ವರ್ಷದ ಕಟ್ ಆಫ್ ನೋಡಬೇಕಾಗುತ್ತೆ. ನಂತರ ಪ್ರಿಯಾರಿಟಿ ಕೂಡ ಮಾಡಬೇಕಾಗುತ್ತೆ. ಅಂದರೆ ಒಂದು ಕಾಲೇಜಸ್ನ ಲಿಸ್ಟ್ ಮಾಡಿ, ಕಟ್ ಆಫ್ ನೋಡಿ, ಮತ್ತು ಪ್ರಿಯಾರಿಟಿ ಕೂಡಿ, ಅಂದರೆ ಟಾಪ್ ಪ್ರಯಾರಿಟಿ ಯಾವುದು, ಫಸ್ಟ್ ಪ್ರಿಯಾರಿಟಿ ಯಾವುದು, ಸೆಕೆಂಡ್ ಪ್ರಿಯಾರಿಟಿ ಯಾವುದು ಅಂತ ನೋಡ್ಕೋಬೇಕಾಗುತ್ತೆ. ಯಾಕಂದರೆ ವೆರಿ ವೆರಿ ಇಂಪಾರ್ಟೆಂಟ್. ನೀವು ನಿಮ್ಮ ಲಿಸ್ಟ್ನ ಪ್ರಿಪೇರ್ ಮಾಡಿರ್ತಲ್ಲ, ಆ ಲಿಸ್ಟ್ ಮೇಲೆ ನೀವು ಆಪ್ಷನ್ ಇಂಟರ್ವ್ಯೂ ಮಾಡ್ಕೋಬೇಕಾಗುತ್ತೆ. ಆನ್ಲೈನಲ್ಲಿ ಕಾಲೇಜುಗಳು ಯಾವಬೇಕು, ಕೋರ್ಸ್ಗಳು, ಕಾಲೇಜ್ ಆಗಬೇಕು, ಕೋರ್ಸ್ಗಳು ಆಗಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಲೇಜಲ್ಲಿ ಕೋರ್ಸ್ಗಳು, ಎರಡು ಮೂರು ಕೋರ್ಸ್ಗಳಿಗೆ ನೀವು ಅಂದರೆ ಅಪ್ಲಿಕೇ ಅಂದರೆ ನಿಮಗೆ ಇಂಟ್ರೆಸ್ಟ್ ಇರುತ್ತೆ, ಎರಡು ಮೂರು ಕೋರ್ಸ್ನ ಅಪ್ಲೈ ಮಾಡೋಕ್ಕಾದ್ರೆ ನೀವು ಅಲ್ಲಿ ನೀಟಾಗಿ ನೋಡಿಕೊಂಡು ಪ್ರಿಯಾರಿಟಿನ ಕೂಡ ಮಾಡಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿ ಲಿಮಿಟ್ ಇರೋದಿಲ್ಲ, ನೀವು ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಯಾವುದೇ ರೀತಿ ಲಿಮಿಟ್ ಇರೋದಿಲ್ಲ. ಎಷ್ಟು ಬೇಕಾದರೂ ನೀವು ಕಾಲೇಜಸ್ನ ಆ್ಯಡ್ ಮಾಡ್ಬೋದು. ನೀವು ಮಲ್ಟಿಪಲ್ ಕೋರ್ಸ್ಗಳನ್ನ ಮಾಡಿದ್ದೀರ ಅಂದರೆ, ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗು, ಬಿ ಫಾರ್ಮಾ, ಡಿ ಫಾರ್ಮಾ, ಅಂಥ ಕೋರ್ಸ್ಗಳು ಮಾಡ್ತೀರ ಅಂದರೆ ನೀಟಾಗಿ ನೋಡಿಕೊಂಡು ಪ್ರಿಯಾರಿಟಿ ಮೇಲೆ ನೀವು ನಿಮ್ಮ ಆಪ್ಷನ್ ಟ್ರೈನ್ ಕೂಡ ಮಾಡಬೇಕಾಗುತ್ತೆ. ಆಪ್ಷನ್ ಟ್ರೈ ಪೋರ್ಟಲ್ ಓಪನ್ ಆಗುತ್ತೆ, ಅಲ್ಲಿ ನೀವು ಯಾವ ಕೋರ್ಸ್ಗಳು ಬೇಕು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಫ್ ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಫುಲ್ ಲಿಸ್ಟ್ ಇಂಜಿನಿಯರಿಂಗ್ ಕಾಲೇಜ್ಗಳ ಲಿಸ್ಟ್ ಎಲ್ಲ ಕೂಡ ಬರುತ್ತೆ. ಬಿ ಫಾರ್ಮ್ ಅಂದರೆ ಬಿ ಫಾರ್ಮಸಿ ಲಿಸ್ಟ್ ಬರುತ್ತೆ, ಬಿ ಡಿ ಫಾರ್ಮ್ ಅಂದರೆ ಡಿ ಫಾರ್ಮು, ಅಗ್ರಿಕಲ್ಚರ್ ಅಂದರೆ ಅಗ್ರಿಕಲ್ಚರ್, ಈ ರೀತಿ ನಿಮಗೆ ಕಂಪ್ಲೀಟ್ ಲಿಸ್ಟ್ ಕೂಡ ಬರ್ತದೆ. ಅದರಲ್ಲಿ ನಿಮ್ಮ ಪ್ರಯಾರಿಟಿಯನ್ನು ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಏನಂದ್ರೆ ನಿಮಗೆ ನಿಮ್ಮ ಲೊಕೇಶನ್ ಅಂದರೆ ನಿಮಗೆ ಯಾವುದಾದ್ರು ಒಂದು, ನೀವು ಫಾರ್ ಎಕ್ಸಾಂಪಲ್ ನೀವು ಮಂಗಳೂರಲ್ಲಿದ್ದೀರಾ, ನಿಮ್ಮ ಮಂಗಳೂರಲ್ಲಿರೋ ಕಾಲೇಜಸ್ನ ಬೇಕು ಅಂದರೆ ನೀವು ಮಂಗಳೂರಲ್ಲಿರೋ ಕಾಲೇಜನ್ನು ತಗೊಂಡು ಫಸ್ಟ್ ಪ್ರಯಾರಿಟಿ, ಫಸ್ಟ್ ಪ್ರಯಾರಿಟಿ ನೀವು ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ ನಿಮ್ಮ ರೀಜನ್ಗೆ. ಆಗ ನಿಮಗೆ ಚಾನ್ಸಸ್ ಕೂಡ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದಾರೆ. ಮತ್ತು ಲೊಕೇಶನ್ ಪ್ರಿಫರೆನ್ಸ್ ಮಾಡಬೇಕಾದ್ರೆ ನೀವು ನೀಟಾಗಿ ನೋಡ್ಕೋಬೇಕಾಗುತ್ತೆ. ಕಾಲೇಜಲ್ಲಿ ಕಾಲೇಜ್ ಬಗ್ಗೆ ನೋಡ್ಕೋಬೇಕಾಗುತ್ತೆ, ವೆಬ್ಸೈಟ್ ನೋಡೋಕ್ಕಾಗುತ್ತೆ, ಫ್ರೆಂಡ್ಸ್ನ ಕೇಳೋಕ್ಕಾಗುತ್ತೆ, ಸೀನಿಯರ್ ಸ್ಟೂಡೆಂಟ್ಸ್ಗಳು ಕಾಲೇಜ್ ಇರ್ತಾರೆ ಅವ್ರನ್ನ ಕೇಳೋಕ್ಕಾಗುತ್ತೆ, ಪೇರೆಂಟ್ಸ್ ಆಲ್ವೇಸ್ ರಿಲೇಟಿವ್ಸು, ಕಾಲೇಜಸ್ ಬಗ್ಗೆ, ಸೀನಿಯರ್ಸು, ಫ್ರೆಂಡ್ಸ್ ಎಲ್ಲರನ್ನ ಕೇಳ್ಕೊಂಡು ನೀವು ನೀಟಾಗಿ ಒಂದು ಕಾಲೇಜ್ನ ಚೂಸ್ ಮಾಡಬೇಕಾಗುತ್ತೆ. ನಂತರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಬರುತ್ತೆ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಬರುತ್ತೆ. ಆಗ ನಿಮಗೆ ಒಂದು ಜಸ್ಟ್ ಡೆಮೋ ಥರ ನಿಮಗೆ ಶೋ ಮಾಡುತ್ತೆ, ನಿಮಗೆ ಯಾವ ಕಾಲೇಜು ಎಕ್ಸ್ಪೆಕ್ಟ್ ಸಿಗಬಹುದು ಅಂತ. ಆಗ ನೀವು ನೀಟಾಗಿ ನೋಡಿಕೊಂಡು ನಿಮಗೆ ಯಾವ ಯಾವ ಚಾಯ್ಸ್ ಬೇಕು ಅಂದರೆ ನೀಟಾಗಿ ನೀವು ಮಾಡಬೇಕಾಗುತ್ತೆ. ಯಾಕಂದರೆ ನೀವು ಮಾಕ್ ಅಲಾಟ್ಮೆಂಟ್ ಮುಗಿದ ನಂತರ ನಿಮಗೆ ಎಡಿಟ್ ಮಾಡೋಕೆ ಬಿಡ್ತಾರೆ, ಆಗ ನೀವು ಎಡಿಟ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ನೀವು ಎಡಿಟ್ ಮಾಡಲಿಲ್ಲ ಅಂದರೆ, ಅದಕ್ಕೆ ನೀವು ಪ್ರಿಯಾರಿಟಿ ಕರೆಕ್ಟ್ ಮಾಡಿಲ್ಲ ಅಂದರೆ ನಿಮಗೆ ನೀವು ಎಕ್ಸ್ಪೆಕ್ಟೆಡ್ ಮಾಡೋ ಕಾಲೇಜ್ಗಳು ಸಿಗದೇ ಇರಬಹುದು, ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಆಪ್ಷನ್ ಎಂಟ್ರಿ ಪ್ರಿಫೇರ್ ಮಾಡೋಕ್ಕಾದ್ರೆ ನೀವು ಏನೇನು ಕ್ರೈಟೀರಿಯಾ ನೋಡಬೇಕಾಗುತ್ತೆ ಅಂದರೆ, ಪ್ರಿವಿಯಸ್ ಇಯರ್ದು ಕಟ್ ಆಫ್ ನೋಡಬೇಕಾಗುತ್ತೆ, ಕೋರ್ಸ್ ಪ್ರಿಫರೆನ್ಸ್ ನೋಡಬೇಕಾಗುತ್ತೆ, ಲೊಕೇಶನ್ ಪ್ರಿಫರೆನ್ಸ್ ನೋಡಬೇಕಾಗುತ್ತೆ. ಈ ರೀತಿ ನೀವು ಕ್ರೈಟೀರಿಯಾಗಳು ಕೂಡ ಕಂಪಲ್ಸರಿ ನೀವು ನೋಡಬೇಕಾಗುತ್ತೆ. ನಂತರ ಏನು ಮಾಡಬಾರ್ದು ಆಪ್ಷನ್ ಎಂಟ್ರಲ್ಲಿ ಏನು ಮಾಡಬಾರ್ದು ಅಂದರೆ, ಮೊದಲು ನಿಮ್ಮ ಸೀಕ್ರೆಟ್ ಕೀ ಮತ್ತು ಪಾಸ್ವರ್ಡು ಯಾರಿಗೂ ಕೂಡ ಕೊಡಬಾರ್ದು. ಇಂಟರ್ನೆಟ್ ಸೆಂಟ್ರಿಗೆ ಕೂಡ ಕೊಡಬಾರ್ದು, ಅಂದರೆ ಸೈಬರ್ ಸೆಂಟ್ರಿಗೆ ಕೂಡ ಕೊಡಬಾರ್ದು. ಸೀಕ್ರೆಟ್ ಕೀ ಇನ್ಸ್ಟೆಡ್ ಆಫ್ ಸಮ್ ಒನ್, ಅಂದರೆ ನಿಮಗೆ ಸೈಬರ್ ಸೆಂಟರ್ ಕೊಟ್ಟಿರ್ತಾರೆ, ಓಕೆ ಅವ್ರು ಎಂಟ್ರಿ ಮಾಡ್ತಾರೆ, ಬಟ್ ಬೇರೆದಲ್ಲ ನಮ್ಮ ಸೀಕ್ರೆಟ್ ಕೀ ಇಸ್ಕೊಂಡು ನಿಮಗೆ ಬೇಡದಿರೋ ಕಾಲೇಜ್ನ ಆ್ಯಡ್ ಮಾಡಿ ಅಥವಾ ನಿಮ್ಮ ಕಾಲೇಜ್ನ ರಿಮೂವ್ ಮಾಡ್ಬೋದು, ಆ ರೀತಿ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ನೀವು ಮೇನ್ ಆಗಿ ನಿಮ್ಮ ಸೀಕ್ರೆಟ್ ಕೀಯನ್ನು ಕೂಡ ಯಾವ ವಿದ್ಯಾರ್ಥಿಗಳು ಕೂಡ ಕೊಡಬಾರ್ದು. ನಂತರ ಯಾವುದೇ ರೀತಿ ನಾಲೆಜ್ ಇರೋಲ್ಲ ನಿಮಗೆ ಕಾಲೇಜ್ ಬಗ್ಗೆ, ಯಾವುದೇ ರೀತಿ ನಾಲೆಜ್ ಇರೋದ್ರೆ ನೀವು ಬೇಕಾಬಿಟ್ಟಿಯಾಗಿ ನೀವು ಯಾವುದೇ ರೀತಿ ನಾಲೆಜ್ ಇಲ್ಲದೆ ನೀವು ಯಾವುದೇ ರೀತಿ ಕಾಲೇಜ್ಗಳನ್ನ ಅಪ್ಲೈ ಮಾಡಬೇಡಿ. ನೀವು ಪ್ರೀವಿಯಸ್ ಇಯರ್ ಕಟ್ ಆಫ್ ನೋಡಿಕೊಂಡು ನೀಟಾಗಿ ಅಪ್ಲೈ ಮಾಡಿ, ನೀವು ನಾಲೆಜ್ ಇಲ್ದರೆ ನೀವು ಕಟ್ ಆಫ್ ಮಾಡಿದ್ರೆ ಅಪ್ಲೈ ಮಾಡಿದ್ರೆ ನಿಮಗೆ ಕಾಲೇಜಸ್ಸು ಸಿಗ್ಬೋದು, ಬಟ್ ಕಾಲೇಜಲ್ಲಿ ಫೆಸಿಲಿಟಿ ಚೆನ್ನಾಗಿ ಇಲ್ಲದೇ ಇರ್ಬೋದು, ನಾನಾ ರೀಸನ್ ಕೂಡ ಇರ್ಬೋದು, ನಿಮಗೆ ಅಡ್ಜಸ್ಟ್ ಆಗಲ್ಲ ಇರ್ಬೋದು, ಆ ರೀತಿ ನಿಮಗೆ ಸಮಸ್ಯೆ ಆಗ್ಬಾರ್ದು ಅಂತ ನೀಟಾಗಿ ಒಂದು ಕೇಳಿಕೊಂಡು ತಿಳ್ಕೊಂಡು ನೀಟಾಗಿ ಕಾಲೇಜ್ ಬಗ್ಗೆ ಸರ್ಚ್ ಮಾಡಿ ಕಟ್ ಆಫ್ ಅಂಡರ್ಸ್ಟ್ಯಾಂಡ್ ಮಾಡಿ ನೀವು ಹಾಕಬೇಕಾಗುತ್ತೆ. ನಿಮ್ಮ ರ್ಯಾಂಕ್ ಬಂದ್ಬಿಟ್ಟು 20,000 ಮೇಲೆ ಇರುತ್ತೆ. ನೀವು ಯಾವ ಕಾಲೇಜನ್ನ ಚೂಸ್ ಮಾಡಬೇಕು ಅಂದರೆ, ಬಿಲೋ 6,000 ಇಂದ ಲಾಸ್ಟ್ 2-3 ಇಯರ್ ನಿಮ್ಮದು ರ್ಯಾಂಕಿಂಗ್ 2,000 ಇರುತ್ತೆ. ನೀವು ಚೂಸ್ ಮಾಡೋದು ಕಟ್ ಆಫ್ ನೋಡ್ಕೊಬಿಟ್ಟು 6,000 ಒಳಗೆ ಯಾವ ಕಾಲೇಜಸ್, 6,000 ರ್ಯಾಂಕಿಂಗ್ ಕಟ್ ಆಫ್ ಒಳಗೆ ಯಾವ ಇರುತ್ತೆ ಕಾಲೇಜಸ್ ಅಂತ ಚೂಸ್ ಮಾಡ್ತೀರಾ. ಸಿಂಪಲ್ ನಿಮಗೆ ಸೀಟ್ ಸಿಗೋದಿಲ್ಲ, ಆ ರೀತಿ ನೀವು ಮಾಡಬಾರ್ದು. ಸಾರಿ, ನಿಮ್ಮ ಪ್ರಿವಿಯಸ್ ಇಯರ್ ಕಟ್ ಆಫ್ ನೋಡ್ಕೊಬೇಕು.
ನಿಮ್ಮ ರ್ಯಾಂಕಿಂಗ್ಗೆ ನಿಮ್ಮ ನಿಮ್ಮ ರ್ಯಾಂಕಿಂಗ್ 20,000 ಬಂದಿರೋ ನೀವು ಬರೀ 6,000 6,000 ರ್ಯಾಂಕಿಂಗ್ ಒಳಗೆ ಬರೋಕಂಟ ಮಾತ್ರ ಮಾಡಿದ್ರೆ ಸೀಟು ಸಿಗದೆ ಇರಬೋದು. ಅದಕ್ಕೋಸ್ಕರ ನೀಟಾಗಿ ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಲಾಸ್ಟ್ ಇಯರ್ ಕಟ್ಟ ನೋಡ್ಕೊಂಡು ಮಾಡಬೇಕಾಗತ್ತೆ. ನಿಮಗೆ ಮಾಕ್ ಆರ್ಡ್ರು ಇಫ್ ನಿಮಗೆ ಮಾಕ್ ಆರ್ಡ್ ರೌಂಡಲ್ಲಿ ನಿಮಗೆ ಸೀಟ್ ಸಿಗಲಿಲ್ಲ ಅಂದರೆ ಮಾಕ್ ಆರ್ಡ್ ಕಟ್ ಆಫ್ ನೋಡಿಕೊಂಡು ನೀವು ನೀಟಾಗಿ ನಿಮಗೆ ಯಾವ ಕಾಲೇಜಸ್ ಬೇಕು ಅಂತ ನೋಡ್ಕೊಂಡು ನೀವು ಏನಂದರೆ ಚೇಂಜಸ್ ಕೂಡ ಮಾಡ್ಕೋಬೋದು. ಆ ರೀತಿ ನಿಮಗೆ ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.